ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 8 ಪೇಜ್ ನಂಬರ್ 91. ನ್ಯಾಯ ತೀರ್ಪು ಎಂಬ ಪದವು ಕೇವಲ ತೀರ್ಪನ್ನು ನೀಡುವುದಕ್ಕಿಂತ ಹೆಚ್ಚಿನದನ್ನು ಸಂಕೇತಿಸುತ್ತದೆ. ಅದು ವಿಚಾರಣೆ ಮತ್ತು ಆ ವಿಚಾರಣೆಯ ಮೇಲೆ ಆಧಾರಗೊಂಡ ತೀರ್ಪುಗಳನ್ನು ಒಳಗೊಂಡಿದೆ. ಇದು ಆಂಗ್ಲ ಭಾಷೆಯ ಜಡ್ಜ್ಮೆಂಟ್ ಎಂಬ ಪದದಲ್ಲಿ ಮಾತ್ರ ಸತ್ಯವಾಗಿರುವುದಲ್ಲದೆ ಅದು ಅನುವಾದಗೊಂಡಿರುವ ಗ್ರೀಕ್ ಭಾಷೆಯಲ್ಲೂ ಸಹ ಸತ್ಯವಾಗಿದೆ. ದಿನ ಎಂಬ ಪದವು ಪರಿಶುದ್ಧ ಗ್ರಂಥಗಳಲ್ಲಿಯೂ ಮತ್ತು ಸಾಮಾನ್ಯ ಉಪಯೋಗದಲ್ಲಿಯೂ 12 ಅಥವಾ 24 ಗಂಟೆಗಳ ಅವಧಿಯನ್ನು ಹೆಚ್ಚಾಗಿ ಪ್ರತಿನಿಧಿಸುವುದಾದರೂ ಅದು ನಿಜವಾಗಿಯೂ ಯಾವುದೇ ನಿರ್ದಿಷ್ಟವಾದ ಅಥವಾ ವಿಶೇಷವಾದ ಸಮಯಾವಧಿಯನ್ನು ಸೂಚಿಸುವುದಾಗಿದೆ. ಹೀಗೆ ಉದಾಹರಣೆಗಾಗಿ ನಾವು ನೋಹನ ದಿನ, ಲೂಥರನ ದಿನ, ವಾಷಿಂಗ್ ಟೆಕ್ನಿಕ್ ದಿನ ಎಂಬುದಾಗಿ ಮಾತನಾಡುತ್ತೇವೆ. ಈ ರೀತಿಯಾಗಿ ಸತ್ಯವೇದದಲ್ಲಿ ಸೃಷ್ಟಿಯ ಸಮಗ್ರ ಸಮಯವನ್ನು ಒಂದು ದಿನ ಎಂಬುದಾಗಿ ಕರೆಯಲಾಗಿದೆ. ಯಹೋವನು ಪರಲೋಕವನ್ನು ಭೂಲೋಕವನ್ನು ಉಂಟು ಮಾಡಿದ ದಿನ ಎಂಬುದಾಗಿ ಓದುತ್ತೇವೆ. ದ ಡೇ ದಟ್ ಯಹೋವಾ ಗಾಡ್ ಮೇಡ್ ದ ಅರ್ತ್ ಆ್ಯಂಡ್ ದ ಹೆವೆನ್ಸ್, ಜೆನಿಸಿಸ್ 2:4. ಯಹೋವಾ ದೇವರು ಭೂಮಿಯಾಕಾಶವನ್ನು ಉಂಟು ಮಾಡಿದನು ಎಂದು ಬರೆದಿದೆ. ಇದೊಂದು ದೀರ್ಘವಾದ ನಿರ್ದಿಷ್ಟ ದಿನವಾಗಿದೆ. ನಂತರದಲ್ಲಿ ನಾವು ಅರಣ್ಯದಲ್ಲಿ ದೇವರನ್ನು ಪರೀಕ್ಷಿಸಿದ ದಿನ 40 ವರ್ಷಗಳು. ಇಬ್ರಿಯ 3:8-9. ರಕ್ಷಣೆಯ ದಿನ 2 ಕೊರಿಂಥ 6:2. ಮುಯ್ತಿರಿಸುವ ದಿನ ಏಷಾಯ 63:4. ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳುಪಾಳು ಮಾಡುವ ದಿನ, ಕಾರ್ಮುಗಿಲ ಕತ್ತಲಿನ ಮೊಬ್ಬಿನ ದಿನ, ಆರ್ಭಟಿಸಿ ಕೊಂಬೂದುವ ದಿನ ಎಂಬಿತ್ಯಾದಿ ಯಹೋವನ ದಿನಗಳ ವಿವರಣೆಯನ್ನು ಜಪಾನ್ಯ 1:15-16 ನೋಡುತ್ತೇವೆ. ಈ ಪದಗಳನ್ನು ಯಹೂದ್ಯರ ಕಾಲದ ಅಂತ್ಯದಲ್ಲಿನ 40 ವರ್ಷಗಳಿಗೆ ಅನ್ವಯಿಸಲಾಗುತ್ತಿತ್ತು ಮತ್ತು ಸುವಾರ್ಥ ಯುಗದ ಅಂತ್ಯದಲ್ಲಿ ಕಾಣಿಸಿಕೊಳ್ಳುವ ಸಂಕಟದ ದಿನಗಳಿಗೂ ಅನ್ವಯಿಸಲಾಗುತ್ತದೆ. ನಂತರದಲ್ಲಿ ಪುನಃ ನಾವು ಕ್ರಿಸ್ತನ ದಿನದ ನ್ಯಾಯ ತೀರ್ಪಿನ ದಿನದ ಬಗ್ಗೆ ಓದುತ್ತೇವೆ. ಇವುಗಳು ಸಹಸ್ರಮಾನ ಯುಗಕ್ಕೆ ಅನ್ವಯಿಸುತ್ತವೆ. ಅದರಲ್ಲಿ ಕ್ರಿಸ್ತನು ಲೋಕದ ಮೇಲೆ ಆಳ್ವಿಕೆ ಮಾಡುತ್ತಾನೆ, ನೀತಿವಂತಿಕೆಯಲ್ಲಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡಿ ತೀರ್ಪು ನೀಡುತ್ತಾನೆ. ನ್ಯಾಯ ವಿಚಾರಣೆಗೆ ಒಳಪಡಿಸುವುದಲ್ಲದೆ ತೀರ್ಪನ್ನು ನೀಡುತ್ತಾನೆ. ಈ ಕಾಲಾವಧಿಯ ಬಗ್ಗೆ ಆತನು ನಿಷ್ಕರ್ಷ ಮಾಡಿದ ಪುರುಷನ ಕೈಯಿಂದ ನೀತಿಗನುಸಾರವಾಗಿ ಭೂಲೋಕದ ನ್ಯಾಯ ವಿಚಾರಣೆ ಮಾಡುವುದಕ್ಕೆ ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ. ಅಪೊಸ್ತಲರ ಕೃತ್ಯಗಳು 17:31. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು. ತಿಮೋತಿ 6:15 ಎಂದು ಬರೆದಿದೆ. ಇತರೆ ರೀತಿಯ ಸಂದರ್ಭದ ಪ್ರಕರಣದಲ್ಲಿ ದಿನ ಎಂಬ ಪದದ ವಿಶಾಲವಾದ ಅರ್ಥವನ್ನು ಗ್ರಹಿಸುವಾಗ ಈ ನ್ಯಾಯ ವಿಚಾರಣೆಯ ದಿನವು ಮಾತ್ರವೇ ಕೇವಲ 12 ಅಥವಾ 24 ಗಂಟೆಗಳ ಅವಧಿ ಎಂದು ಅವುಗಳು ಸಂಪ್ರದಾಯದಿಂದ ಪ್ರಭಾವಗೊಂಡಿದೆ ಎಂಬುದನ್ನು ಹೊರತುಪಡಿಸಿ ಯಾವುದೇ ಆಧಾರವಿಲ್ಲದೆ ಅಥವಾ ಪರಿಶೀಲನೆಗಳಿಲ್ಲದೆ ಯಾರಾದರೂ ಯಾಕೆ ಊಹಿಸಬೇಕೆಂದು ಅರ್ಥವಾಗುವುದಿಲ್ಲ. ನ್ಯಾಯ ವಿಚಾರಣೆಯ ದಿನವನ್ನು ಕುರಿತು ಉಲ್ಲೇಖವನ್ನು ಸತ್ಯವೇದದ ಸಂಪೂರ್ಣ ಅನುಕ್ರಮಣೆ ಹೊಂದಾಣಿಕೆಯನ್ನು ಜಾಗರೂಕತೆಯಿಂದ ಯಾರು ವಿಚಾರಿಸುವರೋ ಮತ್ತು ಆ ಅವಧಿಯೊಳಗೆ ನೆರವೇರಬೇಕಾದ ಕಾರ್ಯಗಳ ಮೊತ್ತ ಮತ್ತು ರೀತಿಯನ್ನು ಗಮನಿಸುವವರು ಅವರು ಸಾಮಾನ್ಯ ದೃಷ್ಟಿಕೋನದಲ್ಲಿರುವ ಅಸಂಬದ್ಧತೆಯನ್ನು ಮತ್ತು ದಿನ ಎಂಬ ಪದಕ್ಕೆ ಅದರ ವಿಶಾಲವಾದ ಮಹತ್ವ ನೀಡುವ ಅಗತ್ಯತೆಯನ್ನು ಕೂಡಲೇ ಕಂಡುಕೊಳ್ಳುವರು. ಪರಿಶುದ್ಧ ಗ್ರಂಥಗಳು ಮಹಾತೀರ್ಪಿನ ಅಥವಾ ವಿಚಾರಣೆಯ ದಿನದ ಬಗ್ಗೆ ಅದು ಇನ್ನು ಮುಂದಿನ ಭವಿಷ್ಯದಲ್ಲಿದೆ ಎಂಬ ಮಾತನಾಡುವಾಗ ಮತ್ತು ಮಾನವ ಸಂತತಿಯ ಸಮೂಹವು ಆ ದಿನದಲ್ಲಿ ಅವರ ಸಂಪೂರ್ಣವಾದ ವಿಚಾರಣೆಗೊಳಗಾಗಬೇಕಾಗಿದೆ ಮತ್ತು ಅಂತಿಮ ಮಹಾದಂಡನೆಯನ್ನು ಹೊಂದಬೇಕಾಗಿದೆ ಎಂಬುದನ್ನು ಅದು ತೋರಿಸುವುದಾಗಿದೆ. ಅಷ್ಟೇ ಅಲ್ಲದೆ ಅವುಗಳು ಇತರೆ ತೀರ್ಪಿನ ದಿನಗಳು ಅವೆ. ಆ ದಿನಗಳಲ್ಲಿ ಕೆಲವು ಆಯ್ದ ವರ್ಗಗಳು ವಿಚಾರಣೆಗೊಳಗಾಗುತ್ತವೆ ಎಂಬುದನ್ನು ಕಲಿಸಿಕೊಡುತ್ತವೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.